ಅಲ್ಲೇ ಹರಡಲಿಕ್ಕೆ ಇದು ಒಂದು ದಾರಿ ಆಗ್ತಿದೆ ಪೃಥ್ವಿರಾಜ್. ಓಕೆ ಥ್ಯಾಂಕ್ ಯು ವಿನಾಯಕ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಅನ್ಲಾಕ್ ಆಗ್ತಾ ಆಗ್ತಾ ಈ ಕೊರೋನಾ ರೂಲ್ಸ್ ಗಳಂತೂ ಸ್ಪಷ್ಟವಾಗಿ ಬ್ರೇಕ್ ಆಗ್ತಾನೆ ಇರ್ತವೆ. ಇನ್ಮೇಲೆ ಬರೀ ಇದನ್ನೇ ನಾವು ನೋಡೋದು, ಇದು ಕಾಮನ್ ಅಂತ ಅಂದ್ಕೊಳ್ಬಿಡ್ತೀವಿ. ಕೊರೋನಾ ರೂಲ್ಸ್ ಗಳು ಯಾವ ರೀತಿಯಾಗಿ ಬ್ರೇಕ್ ಆಗುತ್ತೆ ಅಂದ್ರೆ, ಏ ಇದು ಕಾಮನ್ ಬಿಡು, ಇದನ್ನೆಲ್ಲ ಏನು ತೋರಿಸ್ತಾರೆ ಅನ್ನೋ ರೀತಿಯಾಗಿ ಮನಸ್ಥಿತಿ ಈಗ ಬಂದ್ಬಿಡುತ್ತೆ ಜನರಿಗೆ. ಬಳ್ಳಾರಿಯಲ್ಲಿ ಕೊರೋನಾ ರೂಲ್ಸ್ ಗೆ ಡೋಂಟ್ ಕೇರ್ ಅಂದಿದ್ದಾರೆ ರೈತರು. ಮೆಣಸಿನಕಾಯಿ ಬೀಜ ಖರೀದಿಗೆ ಮುಗಿಬಿದ್ದಿದ್ದಾರೆ ಮೊನ್ನೆಯಿಂದಲೂ ಕೂಡ, ಅತತ್ರ ಒಂದು ವಾರದಿಂದಲೂ ಕೂಡ ನೋಡ್ತಾ ಇದೀವಿ. ಬಳ್ಳಾರಿಯಲ್ಲಿ ಇದೇ ರೀತಿಯಾದಂತ ಪರಿಸ್ಥಿತಿ, ಮೆಣಸಿನಕಾಯಿ ಬೀಜ ಸಿಗ್ತಾ ಇಲ್ಲ, ಅಲ್ಲಿರುವಂತ ರೈತರು ಕೂಡ ಬಿಡ್ತಾ ಇಲ್ಲ. ಅವರಿಗೆ ಒದಗಿಸಬೇಕಾದಂತ ತೋಟಗಾರಿಕೆ ಇಲಾಖೆಯವರಾಗಿರ್ಬೋದು, ಕೃಷಿ ಇಲಾಖೆಯವರಾಗಿರ್ಬೋದು, ಕಂಪ್ಲೀಟ್ಲಿ ಫೇಲ್ಯೂರ್ ಆಗ್ತಾ ಇದ್ದಾರೆ. ಮೊನ್ನೆನೂ ಕೂಡ ಮುತ್ತಿಗೆ ಹಾಕಿ ಗೇರಾವನ್ನ ಹಾಕಿದ್ರು ರೈತರೆಲ್ಲರೂ ಕೂಡ. ಇವತ್ತು ಕೂಡ ಅಷ್ಟೇ, ಉದ್ದುದ್ದ ಕ್ಯೂ ನಿಂತಿದ್ರು ಕೂಡ ಅಲ್ಲಿ ಮೆಣಸಿನಕಾಯಿ ಬೀಜದ ಅಭಾವ ಕಾಡ್ತಾ ಇದೆ. ಕೋಳೂರು ರೈತ ಸಂಪರ್ಕ ಕಚೇರಿ ಬಳಿ ನೂಕು ನುಗ್ಗಲಾಗಿತ್ತು. ಮೆಣಸಿನಕಾಯಿ ಬೀಜ ಖರೀದಿಗೆ ರೈತರು ಪರದಾಟವನ್ನೇ ಮಾಡ್ತಿದ್ದಾರೆ. ಕಳೆದೊಂದು ವಾರದಿಂದಲೂ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಈ ಒಂದು ಮೆಣಸಿನಕಾಯಿ ಬೀಜಕ್ಕಾಗಿ ರೈತರು ಪರದಾಟವನ್ನು ಮಾಡ್ತಾ ಇರುವಂಥದ್ದು. ಮೊನ್ನೆ ಲಾಠಿ ಚಾರ್ಜ್ ಮಾಡಿದ್ರು, ನಿನ್ನೆ ನೂಕು ನುಗ್ಗಲಾಗಿತ್ತು, ಆದರೂ ಕೂಡ ಈ ಒಂದು ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ. ಅಲ್ಲಿರುವಂಥ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಅಥವಾ ಜಿಲ್ಲಾಡಳಿತ ಆಗಿರ್ಬೋದು, ಇವರೆಲ್ಲರೂ ಕಂಪ್ಲೀಟ್ಲಿ ಫೇಲ್ಯೂರ್ ಆಗಿದೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ವಿನಾಯಕ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ಇನ್ನು ಎಷ್ಟು ದಿನ ಈ ರೀತಿಯಾಗಿ ತೋರಿಸೋದು ಅಂತ? ಅಲ್ಲಿರುವಂತ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಿಲ್ಲ, ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ತಿಲ್ಲ, ಅಲ್ಲಿರುವಂತ ಉಸ್ತುವಾರಿ ಸಚಿವರು ಏನ್ರಿ ಮಾಡ್ತಿದ್ದಾರೆ? ಅಲ್ಲಿ ಅಷ್ಟೊಂದು ಸಮಸ್ಯೆ ಇದೆ, ಸಿಗ್ತಾ ಇಲ್ಲ ಅವ್ರಿಗೆ ಕೊಡಬೇಕಾದಂತ ಒಂದು ಮೆಣಸಿನಕಾಯಿ ಬೀಜ, ಇಷ್ಟಾದ ಮೇಲೂ ಕೂಡ ಬರೀ ಕ್ಯೂನಲ್ಲಿ ನಿಂತ್ಕೊಳ್ಳೋದು, ಮತ್ತೆ ಸಿಗಲ್ಲ, ಮತ್ತೆ ಆಕ್ರೋಶ ವ್ಯಕ್ತಪಡಿಸ್ತಾರೆ, ಮತ್ತೆ ಮುತ್ತಿಗೆ ಹಾಕ್ತಾರೆ, ಮತ್ತೆ ಗೇರವ್ ಆಗ್ತಾರೆ, ಕೋವಿಡ್ ರೂಲ್ಸ್ ಗಳನ್ನು ಕೂಡ ಬ್ರೇಕ್ ಮಾಡ್ತಾ ಇದ್ದಾರೆ, ಏನ್ ಪರಿಹಾರ ಇದಕ್ಕೆ? ಕಳೆದ ಪೃಥ್ವಿರಾಜ್, ರೈತರು ಏನ್ ಮುಂಗಾರು ಮಳೆ ಪ್ರಾರಂಭ ಆದಂಗೆ ಬಿತ್ತನೆ ಬೀಜಕ್ಕೆ ಏನು ಭೂಮಿಯನ್ನ ಹದ ಮಾಡ್ಕೊಂಡು ಕಾಯ್ತಾ ಇದ್ರು. ಬಿತ್ತನೆ ಮಾಡಕ್ಕೆ ಬೀಜ ಬೇಕು ಅವ್ರಿಗೆ, ಬೀಜ ಮಾತ್ರ ಲಭ್ಯ ಆಗ್ತಾ ಇಲ್ಲ. ಹೀಗಾಗಿ ಏನ್ ರೈತರು ಪದೇ ಪದೇ ರೈತ ಸಂಪರ್ಕ ಕೇಂದ್ರಕ್ಕಾಗಿರ್ಬೋದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಅಲ್ಲೆಲ್ಲ ಕೂಡ ದಿನನಿತ್ಯ 3 ಗಂಟೆ ರಾತ್ರಿ 3 ಗಂಟೆ ಬಂದು ಕಾಯೋದು, ಇಡೀ ರಾತ್ರಿ ಎಲ್ಲ ಕಾಯೋದು, ಮಕ್ಕಳು ಸಣ್ಣ ಸಣ್ಣ ಮಕ್ಕಳೊಂದಿಗೆ ಬಂದು ಕಾಯ್ತಾ ಇದಾರೆ, ಆದ್ರೂ ಕೂಡ ಅವ್ರಿಗೆ ಬೀಜಗಳು ಸಿಗ್ತಲ್ಲ. ಅದಕ್ಕೆ ಅದರಲ್ಲಿಯೂ ಪ್ರಮುಖವಾಗಿ ಮೆಣಸಿನಕಾಯಿ ಬೀಜ, ಏನ್ ಖಾಸಗಿ ಒಂದು ಕಂಪ್ನಿಯಲ್ಲಿ ಇರ್ತಕ್ಕಂಥ ಸಿಜೆಂಟಾ ಕಂಪ್ನಿಯ ಬೀಜವೇ ಬೇಕಂತೇಳಿ ಇವತ್ತು ರೈತರು ಅರಿತ ಪ್ರಸ್ತಾ ಇದ್ರದು. ಆದ್ರೆ ಇದರಲ್ಲಿ ಅವ್ರಿಗೆ ಒದಗಿಸುವ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಸಂಪೂರ್ಣವಾಗಿ ವೈಫಲ್ಯ ಆಗಿರ್ತಕ್ಕಂಥದ್ದು. ಹೌದು, ಯಾಕೆ ಇದುವರೆಗೂ ಒಬ್ರು ಕೂಡ ಅಲ್ಲಿ ಬಂದು ಏನ್ ಸಮಸ್ಯೆ ಅಂತ ಕೇಳ್ತಾ ಇಲ್ಲ ಅಂತ? ಖಂಡಿತ ಇದನ್ನು ಕೂಡ ನಾವು ಪ್ರಶ್ನೆ ಮಾಡಬೇಕಂತಂದ್ರೆ, ನಿನ್ನೆ ಆಗಿರ್ತಕ್ಕಂತಹ ಘಟನೆಯನ್ನು ಕೂಡ ನಮ್ಮ ನ್ಯೂಸ್ ಏಟನ್ ವಿಸ್ತೃತವಾಗಿ ವರದಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನಾದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಕಡೆ ಗಮನವನ್ನು ಕೊಡಬೇಕಾಗುತ್ತದೆ. ನಿನ್ನೆ 100 ಕೆಜಿ ಮಟ್ಟಿಗೆ ಈಗಾಗಲೇ ಸಿಜೆಂಟಾ ಕಂಪನಿಯ ಮೆಣಸಿನಕಾಯಿ ಬೀಜಗಳು ಬಂದಿರತಕ್ಕಂಥದ್ದು, ಅವುಗಳನ್ನು ಕೂಡ ತಾಲೂಕು ಹೋಬಳಿ ಮಟ್ಟದಲ್ಲಿ ವಿತರಣೆ ಮಾಡ್ತೇನೆ ಅಂತೇಳಿ ಇವತ್ತು ನಿನ್ನೆ ಹೇಳಿರ್ತಕ್ಕಂಥ ಅಧಿಕಾರಿಗಳು. ಆದ್ರೆ 100 ಕೆಜಿ ಬೀಜ ಯಾವುದೇ ಕಾರಣಕ್ಕೂ ರೈತರಿಗೆ ಸಾಲುವುದಿಲ್ಲ. ಯಾಕಂತಂದ್ರೆ ಸುಮಾರು 75 ಹೆಕ್ಟರ್ಗಿಂತನೂ ಹೆಚ್ಚು ಪ್ರದೇಶದಲ್ಲಿ ಮೆಣಸಿನಕಾಯಿಯನ್ನ ಬೆಳಿಲಿಕ್ಕೆ ಈ ಬಾರಿ ರೈತರು ಮುಂದಾಗಿರ್ತಕ್ಕಂಥದ್ದು. ಅಷ್ಟು ಕೂಡ 100 ಕೆಜಿ ಯಾವುದೇ ಕಾರಣಕ್ಕೂ ಸಾಲಲ್ಲ. ಹೀಗಾಗಿ ಅಲ್ಲಿರ್ತಕ್ಕಂತಹ ಹೋಬಳಿ ಮಟ್ಟದಲ್ಲಿ ಎಲ್ಲರೂ ಕೂಡ ರೈತರು ಏನು ಬೀಜಕ್ಕಾಗಿ ಏನು ಅರ್ಜಿಗಳನ್ನ ಹಾಕ್ಲಿಕ್ಕೆ ಬಂದಿದ್ರೆ, ಹೀಗಾಗಿ ಅರ್ಜಿಗಳನ್ನ ಹಾಕ್ಲಿಕ್ಕೆ ಬಂದ ಸಂಪೂರ್ಣವಾಗಿ ರೈತರು ಕೂಡ ಕೊರೋನಾ ರೂಲ್ಸ್ ಗಳನ್ನ ಮೂರನೇ ಮಾತಾಡ್ತೀನಿ. ವಿನಾಯಕ್ ನಿಮ್ಮನ್ನ ನಮ್ ಜೊತೆ ತೋಟಗಾರಿಕಾ JD ಆಗಿರುವಂತ ಶರಣಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ನಮಸ್ಕಾರ ಶರಣಪ್ಪ ಅವರೇ. ನಮಸ್ತೆ ಸರ್. ನಮಸ್ತೆ ಸರ್. ಏನ್ ಸರ್ ಇದು, ಇಷ್ಟೊಂದು ಕ್ಯೂ ನಿಂತ್ಕೊಂಡು ಡೈಲಿ ಪರದಾಟವನ್ನ ಮಾಡ್ತಾನೆ ಇದಾರೆ, ಮೆಣಸಿನಕಾಯಿ ಬೀಜ ಸಿಗ್ತಾ ಇಲ್ಲ, ಏನ್ ಕೊರತೆ ಆಗಿರೋದು, ಏನ್ ಪ್ರಾಬ್ಲಮ್ ಆಗಿರೋದಲ್ಲಿ? ಸರ್, ಈಗ ಒಂದ್ ಮೊಟ್ಟ ಮೊದಲನೇದಾಗಿ ಇದು ಸರ್ಕಾರದಿಂದ ವಿತರಣೆ ಮಾಡ್ತಕ್ಕಂತ ಯೋಜನೆ ಅಲ್ಲ ಸರ್. ಈಗ ಒಂದ್ನೇದು. ಎರಡನೇದ್ ಏನಪ್ಪ ಅಂದ್ರೆ, ಈಗ ಸಿಂಜೆಂಟಾ ಕಂಪ್ನಿ ಅಂತ ಹೇಳೋದು ಪ್ರೈವೇಟ್ ಕಂಪ್ನಿ ಬೀಜ, ಎರಡು ವೆರೈಟಿ ಅವರು ಬೇರೆ ಬೇರೆ ವೆರೈಟಿಗಳು ಇದ್ದಾವೆ. ಬಟ್ ಅದರಲ್ಲಿ 5531 ಮತ್ತು 2043 ಅಂತಕ್ಕಂತ ವೆರೈಟಿಗಳು, ಅದೇ ವೆರೈಟಿಗಳು ನಮಗ ಬೇಕು ಅಂತಕ್ಕಂಥದ್ದು ರೈತರ ಬೇಡಿಕೆ ಇದೆ. ಯಾಕಪ್ಪ ಅಂದ್ರೆ, ಲಾಸ್ಟ್ ಟೈಮ್ ಸ್ವಲ್ಪ ಹಾರ್ವೆಸ್ಟಿಂಗ್ ಟೈಮ್ ನಲ್ಲಿ ಮಳೆ ಆದಕ್ಕೋಸ್ಕರ ಈ ವೆರೈಟಿಗಳು ಸ್ವಲ್ಪ ಕಡಿಮೆ ಲಾಸ್ ಆಯ್ತಿವಿ, 25% ಲಾಸ್ ಆದ್ರೆ ಚೆನ್ನಾಗಿ ಫಸಲು ಬಂದಿರುತ್ತೆ. ಫಸಲು ಎಲ್ಲಾ ವೆರೈಟಿಗಳು ಬಂದವ ಸರ್, ಫಸಲು ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಹಾರ್ವೆಸ್ಟಿಂಗ್ ಟೈಮ್ ನಲ್ಲಿ ಮಳೆ ಬಿದ್ದಕ್ಕೋಸ್ಕರ ಸ್ವಲ್ಪ ಆಂಥ್ರಾಕ್ನೋಸ್ ಡಿಸೀಸ್ ಬಂತು. ಈ ವೆರೈಟಿಗೆ ಸ್ವಲ್ಪ ಕಡಿಮೆ ಬಂತು ಡಿಸೀಸು, 25% ಲಾಸ್ ಆಯ್ತು ಕಾಯಿಗಳು. ಬೇರೆ ವೆರೈಟಿಗಳಲ್ಲಿ ಅದು 30-35% ಲಾಸ್ ಆಯ್ತು.
ಈಗ ಸರ್ ನೀವು ಹೇಳ್ತಿದ್ರಲ್ಲ ಎರಡು ವೆರೈಟಿ ಅದಕ್ಕೆ ಬೇಡಿಕೆ ಇದೆ ಅಂತ ಅದ್ ಸಿಗ್ತಾ ಇಲ್ವಾ ಈಗ ಈಗ ಅದು ಸಿಂಜೆಂಟಾ ಕಂಪನಿಯವ್ರ ಜೊತೆ ಮಾತಾಡಿದ್ರೆ ನಮ್ಮ ಹತ್ರ ಸ್ಟಾಕ್ ಇಲ್ಲ ಸರ್ ಅದು ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಲಾಸ್ಟ್ ಇಯರ್ ಅವ್ರದ್ದು ಕೂಡ ಅಕಾಲಿಕ ಮಳೆಯಿಂದ ಸೀಡ್ ಪ್ರೊಡಕ್ಷನ್ ಫೇಲ್ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಆದ್ರೆ ಕಂಪ್ಲೀಟ್ ಈ ಎರಡು ವೆರೈಟಿಗಳು ಏನು ಪ್ರೊಡಕ್ಷನ್ ಆಗಿದೆ ಆ ಪ್ರೊಡಕ್ಷನ್ ಓಕೆ ಸರ್ ಹೌದು ಓಕೆ ಈಗ ಅವ್ರು ಸಿಗ್ತಾ ಇಲ್ಲ ಅಂತೆಲ್ಲ ಹೇಳ್ತಾ ಇದಾರೆ ಈಗ ಅದ್ರ ಬಗ್ಗೆ ಹೇಳ್ಬೇಕಾಗಿರೋರು ಯಾರಾದ್ರೂ ಒಬ್ರು ಬರ್ಬೇಕಲ್ಲ ಸರ್ ಅಲ್ಲಿ ಹೆಂಗ್ ಗೊತ್ತಾಗುತ್ತೆ ರೈತರಿಗೆ ಈಗ ಓಕೆ ಅವ್ರೊಂದು ಖಾಸಗಿ ಕಂಪ್ನಿ ಅದು ಸಿಂಜೆಂಟಾ ಅನ್ನೋದು ಅಲ್ಲೋಗಿ ನಿಂತ್ಕೊಳ್ತಾ ಇದಾರೆ ಅಲ್ಲಿಗೆ ಹೋಗ್ಬಿಟ್ಟು ಅವ್ರ ಬೇಡಿಕೆನ ಇಡ್ತಾ ಇದಾರೆ ಬಟ್ ರೈತರು ಅಂದ್ರೆ ಎಲ್ಲರೂ ಒಂದೇ ತಾನೆ ಅದ್ರ ಬಗ್ಗೆ ಅರಿವನ್ನು ಮೂಡಿಸ್ಬೇಕಲ್ಲ ಇಲ್ಲಪ್ಪ ಇವಾಗ ಸಿಗ್ತಾ ಇಲ್ಲ ಸ್ಟಾಕ್ ಇಲ್ಲ ಅಂತ ಅಟ್ ಲೀಸ್ಟ್ ಒಂದು ಎರಡು ಬೋರ್ಡ್ ಆದ್ರೂ ಹಾಕ್ಬೇಕಲ್ಲ ಅಲ್ಲಿ ಬಂದು ನಿಂತ್ಕೊಳ್ಳುವಂತವ್ರಿಗೆ ಈಗ ಇದು ಒಂದು ಕಳೆದ ಒಂದು ವಾರದಿಂದ ಎಂಟತ್ತು ದಿವಸದಿಂದ ಕೂಡ ಇದು ಸ್ಟಾಕ್ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸಾಕಷ್ಟು ಪ್ರಚಾರ ಕೂಡ ಅದ್ರ ಬಗ್ಗೆ ಆಗಿದೆ ಸರ್ ಈಗ ರೈತ ಮುಖಂಡರು ಕೂಡ ಮನವರಿಕೆ ಆಗಿದೆ ನಮ್ದೇನ್ ನಾವು ಪ್ರಚಾರ ಮಾಡಿದ್ದೀವಿ ಆ ವೆರೈಟಿಗಳು ಲಭ್ಯ ಇಲ್ಲ ಅಂದ್ರೆ ಅದೇ ವೆರೈಟಿಗಳ ರೀತಿ ಇರ್ತಕ್ಕಂತ ಹೈಲಿಂಗ್ ವೆರೈಟಿಗಳು ಬೇರೆ ಕಂಪ್ನಿ ಅದಾವ ಅಥವಾ ಅದೇ ಸಿಂಜೆಂಟ ಕಂಪ್ನಿ ಅದಾವ ಆ ವೆರೈಟಿಗಳನ್ನ ರೈತರು ಮಾಡ್ಲಿಕ್ಕೆ ಮುಂದಾಗ್ಬೇಕು ಈಗ ವೆರೈಟಿಗಳು ಸಿಗಲ್ಲ ಅಂದ್ಮೇಲೆ ಅವ್ರ ಹತ್ರ ಸ್ಟಾಕ್ ಇಲ್ಲ ಅಂದ್ಮೇಲೆ ಅವ್ರಿಗೆ ಕಳಿಸ್ಲಿಕ್ಕೆ ಆಗಲ್ಲ ಅಂದ್ಮೇಲೆ ಬೇರೆ ವೆರೈಟಿಗಳನ್ನ ಅನಿವಾರ್ಯವಾಗಿ ಮಾಡ್ಬೇಕಾಗತ್ತೆ ಅದ್ರ ಬಗ್ಗೆ ಸಾಕಷ್ಟು ವ್ಯಾಪಕ ಪ್ರಚಾರವನ್ನು ಕೂಡ ಕೈಗೊಂಡಿದ್ದೀವಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ರೈತರಿಗೆ ಕೂಡ ಮಾಹಿತಿ ಇದೆ ಆದ್ರೆ ಸಿಂಜೆಂಟ ಕಂಪನಿಯವರು ಈಗ ಅವ್ರು ತಾವು ಇನ್ನೊಂದು 100 ಕೆಜಿಯನ್ನ ಕಳಿಸ್ಲಿಕ್ಕೆ ಸಾಧ್ಯ ಆಗತ್ತ ಅದನ್ನ ಕಳಿಸ್ತೀವಿ ಅಂತ ಹೇಳಿದಕ್ಕೋಸ್ಕರ ಆ 100 ಕೆಜಿಗಳನ್ನ ಯಾವ ರೀತಿ ಹಂಚಿಕೆ ಮಾಡ್ಬೇಕು ಅನ್ನೋದನ್ನ ಈಗ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಸೂಚನೆ ಮೇರೆಗೆ ಆರ್ಎಸ್ಕೆದಲ್ಲಿ ಇವತ್ತು ಅರ್ಜಿಗಳನ್ನ ಪಡೆದು ಆ ಪಡೆದಿರ್ತಕ್ಕಂತ ಅರ್ಜಿಗಳಿಗೆ ಗುರುವಾರ ಸೀಡ್ಸ್ ಗಳನ್ನ ಕೊಡ್ರಿ ಶರಣಪ್ಪ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ ದೇಶದಲ್ಲಿ ಲಸಿಕೆ ಅಭಿಯಾನ ನಿರಂತರವಾಗಿ